ಚಾನೆಲ್ ಗೆ ತಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಬಾಯಿ ಸುತ್ತಮುತ್ತಲಾಗಿರುವ ಕಪ್ಪು ಕಲೆ ಅಂದ್ರೆ ಬಾಯಿ ಸುತ್ತಮುತ್ತಲಾಗಿರುವ ಡಾರ್ಕ್ ಪ್ಯಾಚಸ್ ಮತ್ತೆ ಪಿಗ್ಮೆಂಟೇಷನ್ ಯಾವ ರೀತಿಯಾಗಿ ಮನೆ ಮದ್ದನ್ನ ಉಪಯೋಗಿಸಿಕೊಂಡು ಕಡಿಮೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟ್ ವಿಡಿಯೋ, ನಾನು ಇವತ್ತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸಿಸ್ಟರ್, ಬಾಯಿ ಸುತ್ತಮುತ್ತ ಕಪ್ಪಾಗ್ತಾ ಇದೆ, ಮುಖ ತುಂಬಾ ಡಲ್ ಕಾಣಿಸ್ತಾ ಇದೆ, ಏನಾದ್ರೂ ನ್ಯಾಚುರಲ್ ಆಗಿ ಸೊಲ್ಯೂಷನ್ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಇವತ್ತೊಂದು ನ್ಯಾಚುರಲ್ ಆಗಿ ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಯಿ ಸುತ್ತಮುತ್ತಲಾಗಿರೋ ಕಪ್ಪು ಕಲೆಗಳನ್ನು ನೀವು ಬೇಗನೆ ಕಡಿಮೆ ಮಾಡ್ಕೋಬಹುದು. ಫ್ರೆಂಡ್ಸ್, ಬಾಯಿ ಸುತ್ತಮುತ್ತ ಕಪ್ಪಾಗೋಕೆ ತುಂಬಾ ರೀಸನ್ಸ್ ಬರುತ್ತೆ. ನಾವು ಸರಿಯಾಗಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತಾ ಇರಲ್ಲ, ಅಂದ್ರೆ ಸ್ಕ್ರಬ್ಬಿಂಗ್ ಆಗಲಿ, ಫೇಸ್ ಪ್ಯಾಕ್ ಆಗಲಿ, ನಮ್ಮ ಸ್ಕಿನ್ ಕೇರೇ ಮಾಡ್ತಾ ಇರಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಲೇಯರ್ ಕೂತ್ಬಿಟ್ಟು ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಇನ್ ಕೆಲವರು ಸನ್ ಎಕ್ಸ್ಪೋಸ್ ಅಲ್ಲಿ ಅಂದ್ರೆ ಸನ್ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಸನ್ ಎಕ್ಸ್ಪೋಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಸನ್ ಎಕ್ಸ್ಪೋಸ್ ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ಗಳಂದ್ರೆ ನಮ್ಮ ಸ್ಕಿನ್ ಮೇಲೆ ಬಿಡೋದ್ರಿಂದ ಕೂಡ ನಮ್ಮ ಸ್ಕಿನ್ ಡಾರ್ಕ್ ಆಗ್ತಾ ಹೋಗುತ್ತೆ. ಸೊ ಇನ್ ಕೆಲವರಿಗೆ ಜೆನೆಟಿಕಲ್ಸ್ ಅಂದ್ರೆ ಅಪ್ಪ ಅಮ್ಮಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಮಗೂ ಆಗೋ ಚಾನ್ಸ್ ಇರುತ್ತೆ. ಸೊ ಇದರಿಂದ ಕೂಡ ಡಾರ್ಕ್ ಆಗೋ ಅಂದ್ರೆ ಬಾಯಿ ಸುತ್ತಮುತ್ತ ಡಾರ್ಕ್ ಆಗ್ತಾ ಹೋಗುತ್ತೆ. ತುಂಬಾ ರೀಸನ್ಸ್ ಬರುತ್ತೆ ಬಾಯಿ ಸುತ್ತಮುತ್ತ ಕಪ್ಪಾಗೋಕೆ. ಮತ್ತೆ ತುಂಬಾ ಜನರು ಚೆನ್ನಾಗಿ ಸುಂದರವಾಗಿ ಬೆಳ್ಳಂಗೆ ನೋಡೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಬಟ್ ಬಾಯಿ ಸುತ್ತಮುತ್ತ ಏನ್ ಕಪ್ಪಾಗಿರುತ್ತಲ್ಲ ಅದರಿಂದ ಅವ್ರ ಸ್ಕಿನ್ ತುಂಬಾ ಡಲ್ ಕಾಣಿಸುತ್ತೆ, ಮತ್ತೆ ತುಂಬಾ ಏಜ್ ಅದರ ತರ ಕೂಡ ಕಾಣಿಸ್ತಾ ಇರುತ್ತೆ. ಸೊ ನಾನು ಇವತ್ತೊಂದು ಸಿಂಪಲ್ ಆಗಿ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮನೆ ಮದ್ದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಯಿ ಸುತ್ತಮುತ್ತಲಿರುವ ಕಪ್ಪು ಕಲೆಗಳಂದ್ರೆ ಪಿಗ್ಮೆಂಟೇಷನ್ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಬನ್ನಿ, ಇದು ಯಾವ ಮನೆ ಮದ್ದು ಮತ್ತೆ ಇದಕ್ಕೆ ಏನೆಲ್ಲ ವಸ್ತುಗಳು ಯೂಸ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ಅರ್ಧ ಟೀಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನ, 1 teaspoon ಅಷ್ಟು ಕಡಲೆ ಹಿಟ್ಟು, 1 teaspoon ಅಷ್ಟು ಪೊಟ್ಯಾಟೋ ಜ್ಯೂಸ್, 1 teaspoon ಅಷ್ಟು ಹಸಿ ಹಾಲು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಪ್ಯಾಕ್ ರೆಡಿ ಆಗಿದೆ. ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ರೀತಿ ರೆಡಿ ಮಾಡ್ಕೊಂಡಿರೋ ಫೇಸ್ನ ಹಚ್ಚೋಕ್ಕಿಂತ ಮುಂಚೆ ಒಂದು ಟವಲ್ನ ಬಿಸಿ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಸ್ಟೀಮ್ ಕುಡಿ. ಸ್ಟೀಮ್ ಕುಡೋದ್ರಿಂದ ಪೋರ್ಸ್ ಓಪನ್ ಆಗುತ್ತೆ, ಇದರಿಂದ ಡರ್ಟ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ವಸ್ತುಗಳು ನ್ಯಾಚುರಲ್ ಆಗಿರೋ ವಸ್ತುಗಳೇ. ಕಡ್ಡೆ ಇಟ್ಟದ್ದು ಸ್ಕಿನ್ ವೇರು ಕಪ್ಪು ಕಲೆಗಳನ್ನ ಕಡಿಮೆ ಮಾಡಿ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅದರಲ್ಲಿ ಹಸಿ ಹಾಲನ್ನ ಯೂಸ್ ಮಾಡಿದೀವಿ. ಹಸಿ ಹಾಲು ನಮ್ಮ ಸ್ಕಿನ್ನ ಸ್ಮೂತ್ ಮತ್ತು ಸಾಫ್ಟ್ ಮಾಡುತ್ತೆ, ಮತ್ತೆ ಸ್ಕಿನ್ನ ಲೈಟ್ ಮಾಡೋದು ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅದರಲ್ಲಿ ಪೊಟ್ಯಾಟೋ ಜ್ಯೂಸ್ನ ಯೂಸ್ ಮಾಡ್ತೀವಿ. ಪೊಟ್ಯಾಟೋಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಸ್ಕಿನ್ ಮೇಲಿರೋ ಕಪ್ಪು ಕಲೆಗಳನ್ನ ಲೈಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದರಲ್ಲಿ ಕಸ್ತೂರಿ ಅರಿಶಿನವನ್ನ ಯೂಸ್ ಮಾಡಿದೀವಿ. ಕಸ್ತೂರಿ ಅರಿಶಿನದಲ್ಲಿ ಆಂಟಿಸೆಪ್ಟಿಕ್ ಆಂಟಿ ಬ್ಯಾಕ್ಟೀರಿಯಲ್ ಇರೋದ್ರಿಂದ ಇದು ಸ್ಕಿನ್ ಮೇಲಾಗಿರೋ ಕಪ್ಪು ಕಲೆಗಳಾಗಲಿ ಪಿಂಪಲ್ಸ್ ಆಗಲಿ ಕಡಿಮೆ ಮಾಡಿ ಸ್ಕಿನ್ನ ಕ್ಲೀನ್ ಆಗಿ ಕ್ಲಿಯರ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಾಸ್ಕ್ನ ಅಪ್ಲೈ ಮಾಡಿಬಿಟ್ಟು ಒಂದು 10-15 ನಿಮಿಷ ಕಾಲ ಇದನ್ನ ಡ್ರೈ ಆಗೋಗ್ಬಿಡಿ. 10-15 ನಿಮಿಷ ಆದ್ಮೇಲೆ ನೀವು ನೋಡಬಹುದು ಮಾಸ್ಕ್ ಪೂರ್ತಿಯಾಗಿ ಡ್ರೈ ಆಗಿದೆ. ಈ ರೀತಿಯಾಗಿ ಒಂದು ಟವಲ್ ಇಂದ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ರಿಮೂವ್ ಮಾಡಿ. ಸ್ಕ್ರಬ್ ಮಾಡ್ತಾ ರಿಮೂವ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಸ್ಮಾಲ್ ಸ್ಮಾಲ್ ಆಗಿ ಫೇಷಿಯಲ್ ಸೇರ್ ಇರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ, ಮತ್ತೆ ಸ್ಕ್ರಬ್ ಮಾಡೋದ್ರಿಂದ ಡರ್ಟ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಟವಲ್ ಇಂದ ಸ್ಕ್ರಬ್ ಮಾಡಿಬಿಟ್ಟು ನಂತರ ನಾರ್ಮಲ್ ವಾಟರ್ನಿಂದ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಸಿಗುವಂತಹ ನ್ಯಾಚುರಲ್ ಆಗಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ಬಾಯಿ ಸುತ್ತಮುತ್ತಲಾಗಿರುವ ಕಪ್ಪು ಕಲೆಗಳನ್ನ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು ಅಂತ. ಈ ಫೇಸ್ ಪ್ಯಾಕ್ನ ನೀವು ವೀಕ್ನಲ್ಲಿ 3 times ಯೂಸ್ ಮಾಡ್ಕೊಳ್ಳಿ. ವೀಕ್ನಲ್ಲಿ 3 times ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಯಿ ಸುತ್ತಮುತ್ತಲಾಗಿರುವ ಕಪ್ಪು ಕಲೆಗಳನ್ನ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಫ್ರೆಂಡ್ಸ್, ವೀಕ್ನಲ್ಲಿ 3 times ಈ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ದಿನನಿತ್ಯ ಸ್ಕಿನ್ ಕೇರ್ ರುಟೀನ್ನಲ್ಲಿ ನೀವು ಪೊಟ್ಯಾಟೋ ಜ್ಯೂಸ್ನ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿಬಿಟ್ಟು 15 ನಿಮಿಷ ಆದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಬಾಯಿ ಸುತ್ತಮುತ್ತಲಾಗಿರೋ ಕಪ್ಪು ಕಲೆಗಳನ್ನ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇನ್ನ ಕಮೆಂಟ್ ಮಾಡ್ಕೊಳ್ಳೋಕ್ಕೆಬಹುದು, ನಾನು ನಿಮಗೆ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋದು ಒಂದು ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.